ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ನಮ್ಮ ಬದುಕು ಯಾವುದೂ ಶಾಶ್ವತ ಇಲ್ಲ. ನೀವು ನಾವು ಯಾರು ಯಾವ ಜೀವಿ ಹುಟ್ಟಬೇಕು ಅನ್ನೋದು, ಜಾತಿಲಿ ಹುಟ್ಟಬೇಕು ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳಿ ಗೊತ್ತಿಲ್ಲ. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟು ಮುಖ್ಯ. ಹಂಗೆ ಇವತ್ತು ನೀವು ನಮ್ಮ ಯಜಮಾನ್ ದೊಡ್ಡಣ್ಣನ ಶೆಟ್ಟಿಯವರ ಆರಾಧನೆಯನ್ನು ಮಾಡೋ ಮುಖಾಂತರ ನಿಮ್ಮ ಧರ್ಮ ಉಳಿಸ್ಕೊಳ್ಳಿಕ್ಕೆ, ಅವರು ಮಾಡಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನೀವು ಕೂಡ ಬೆಳಿಲಿಕ್ಕೆ, ಇವತ್ತು ನಿಮ್ಮ ವೃತ್ತಿಯನ್ನು ಕಾಪಾಡಲಿಕ್ಕೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ನಾನು ಗಂಟುಗಟ್ಟಲೆ ಇರಬೇಕು, ನಿಮ್ಮ ಜೊತೆ ಪಾಲ್ಗೊಳ್ಬೇಕು ಅನ್ನೋದು ನನಗೆ ರಾಮಲಿಂಗಾರೆಡ್ಡಿಯವ್ರಿಗೆ ಆಸೆ. ಅಲ್ಲಿ ಮಂಡ್ಯ ಜನ ಕಾಯ್ತವ್ರೆ, ಕೆಲವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಎಣ್ಣೆ ತೆಗೆದುಕೊಂಡು ಪಾಪ ಕಾಲ್ಗೆ ಇಲ್ಲ ಪಾದಯಾತ್ರೆ ಇರೋದು ಕೂಡ ಕೊಡೋಣ ಅಂತೇಳಿ ಸ್ವಲ್ಪ ಉಳ್ಕೊಂಡಿದ್ದೆ ನಾನು. ಸೊ ಅದಕ್ಕೆ ನಾನಿಷ್ಟೇ ಹೇಳೋದು, ದೇವರು ನಿಮಗೆ ವರನ ಕೊಡೋದಿಲ್ಲ, ಶಾಪನ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ನಿಮ್ಗಿರೋಂಥ ಅವಕಾಶದಲ್ಲಿ ಜನ ಸೇವೆಯನ್ನು ಮಾಡಿ. ನಮ್ಮ ರಾಮಲಿಂಗಾರೆಡ್ಡಿಯವರು ನಿಮ್ಮ ಸಂಸ್ಥೆ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ, ನನಗೂ ಇದೆ, ನಿಮ್ಮ ಸಮಾಜದ ಬಗ್ಗೆ ಇದೆ. ಬೇರೆ ಯಾವ್ದಾದ್ರು ಇನ್ನೊಂದು ಕಾರ್ಯಕ್ರಮಕ್ಕೆ ಬನ್ನಿ, ಒಂದು ಎರಡು ಮೂರು ಗಂಟೆಗೆ ಕೂತ್ಕೋತೀನಿ, ಬೇರೆ ವಿಚಾರಗಳನ್ನು ಚರ್ಚೆ ಮಾಡೋಣ. ಸುರೇಶ್ ಅವರು ತಮ್ಮ ಸಂಸ್ಥೆಗೆ ಏನಾಗಬೇಕು ಅಂತ ನನ್ನ ಒಂದು ಅರ್ಜಿ ಕೊಟ್ಟಿದ್ದಾರೆ. ಇನ್ನು ರಾಜ್ಯ ಮಟ್ಟದ ಸಂಸ್ಥೆಯವರು ಕೂಡ ಒಂದು ಅರ್ಜಿ ಕೊಟ್ಟಿದ್ದಾರೆ. ಇಬ್ಬರು ಸಪ್ರೇಟಾಗಿ ಬರೆಯಿದ್ದೀನಿ ನಾನು ಸರ್ಕಾರ ರಾಜಶೇಖರ್ ಅವರು. ಏನು ಕೂತ್ಕೊಂಡು ಇಬ್ಬರು ಕೂತ್ಕೊಂಡು ನಾನು ರಾಮಲಿಂಗ